ಮುಂದೆ ಎಸ್ ಇ ಮುಂದಿನ ಕ್ಷೇತ್ರ ರಾಮನಗರ ಸಾಕಷ್ಟು ಕುತೂಹಲನ ಉಂಟು ಮಾಡ್ತಿರೋ ಕ್ಷೇತ್ರ ಸೊ ಸಿಟಿಂಗ್ ಮೇಲೆ ಎಲ್ ಎ ಅನಿತಾ ಕುಮಾರಸ್ವಾಮಿ ಅವರು ಈಗ ಅವರು ಸ್ಪರ್ಧೆ ಮಾಡಲ್ಲ ಜೆಡಿಎಸ್ ಇಂದ ಅವರ ಪುತ್ರ ಮಂಡ್ಯದಲ್ಲಿ ಸೋತಿದ್ರು ನಿಖಿಲ್ ಕುಮಾರಸ್ವಾಮಿ ಈಗ ಜೆ ಡಿ ಎಸ್ನ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಇಕ್ಬಾಲ್ ಹುಸೇನ್ ಅದೇ ರೀತಿ ಪಿಯಿಂದ ಗೌತಮ್ ಗೌಡ ನಿಂತ್ಕೊಂಬಹುದು ಅಂತಿದೆ ಪ್ರಚಾರ ಎಲ್ಲ ಮಾಡ್ತಿದ್ದಾರೆ ಸೊ ತ್ರಿಕೋನ ಸ್ಪರ್ಧೆ ಆಗಿ ಮಾರ್ಪಟ್ಟಿದೆ ಈ ಕ್ಷೇತ್ರ ಸದ್ಯಕ್ಕೆ ಡೆಪಾಸಿಟ್ ಪಡೆಯದ ಬಿಜೆಪಿಯಲ್ಲೂ ಕೂಡ ಜಗಳ ಶುರುವಾಗಿದೆ ಗ್ರಾಮ್ ಗ್ರಾಮ ಪಂಚಾಯತಿ ಗೆಲ್ಲಲು ಲಾಯ ಗೆಲ್ದವರು ಸಹ ಪಕ್ಷ ಗೆದ್ದು ಯಾರೋ ತಿಂದು ಉಂಡ್ ಬಿಡ್ತಾವ್ರ ಅಂತ ಪ್ರತಿಭಟನೆಗಳನ್ನ ಮಾಡ್ತಾವ್ರೆ ಗೌತಮ್ ಗೌಡ ವಿರುದ್ಧ ವಿರುದ್ಧ ಗೌತಮ್ ಗೌಡನ ರೇಷ್ಮನಿಗೆ ಬಂದ ನಮ್ ಪಾರ್ಟಿಗೆ ಸೇರ್ಕೊಂಡು ಎರಡೇ ತಿಂಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ರಿ ಅಶ್ವಥ್ ನಾರಾಯಣ ಅವರು ಸಪೋರ್ಟ್ ಮಾಡ್ತಾವ್ರೆ ಇನ್ನೊಬ್ರು ಇನ್ನೊಂದು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ರು ಬಿಜೆಪಿಯಲ್ಲಿ ಯಾಕೆ ಬೆಳೆದಿಲ್ಲ ಹಳೆ ಮೈಸೂರು ಅಂದ್ರೆ ಯಾವಾಗ್ಲೂ ವರ್ಷ ಕೇಳ್ತಿದ್ದಲ್ಲ ಈ ಕಾರ್ಯಕರ್ತರು ಹೆಂಗವ್ರೆ ಅಂತಂದ್ರೆ ತಿಂದು ಉಂಡು ತೇಗಿ ಪಕ್ಷವ ಮೂಟೆ ಕಟ್ಟಿ ಕಸ ಹಾಕ್ಬಿಟ್ಟು ಓಡೋಗಂತವ್ರ ಸಂಖ್ಯೆನೂ ಜಾಸ್ತಿ ಇದೆ ಒಂದು ಗ್ರಾಮ ಪಂಚಾಯತಿ ನಾಡ್ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗೆಲ್ಲ ಕಾಗದ್ರು ಸಹ ಬಹಳ ಸೌಂಡ್ ಇದೆ ರಾಮನಗರದಲ್ಲಿ ಬಿಜೆಪಿ ಅಲ್ಲ ಏ ನಾನ್ ಮೊದ್ಲು ಬಂದೆ ಏನ್ ಕಿತ್ ಕುಡ್ಡೆ ಅಲ್ಲ ಏನ್ ಮಾಡಿದೆ ನೋಡಲ್ಲ ನಾನ್ ಮೊದ್ಲು ನಾನ್ ಈಗ ಬಂದವರೆಲ್ಲ ಈಗಿನವರು ಬಿಜೆಪಿ ಇದು ನರೇಂದ್ರ ಮೋದಿ ಅಮಿತ್ ಶಾ ಕಾಲದ ಬಿಜೆಪಿ ಗೆಲ್ಲತ್ತೆ ಅಂದ್ರೆ ನಾಯಿಗೂ ಟಿಕೆಟ್ ಕೊಡ್ತಾರೆ ನಾಯಿ ತರ ವ್ಯಕ್ತಿತ್ವಕ್ಕೂ ಟಿಕೆಟ್ ಕೊಡ್ತಾರೆ ಇಲ್ಲ ಅಂದ್ರೆ ಕೆ ಮೂಲೆ ತೆಳಿಬಿಡ್ತಾರೆ ಗಾಂಚಲಿ ಪಾಂಚಲಿ ಎಲ್ಲ ನಡೆಯಲ್ಲ ಇಲ್ಲಿ ಆದ್ರೆ ಮೊನ್ನೆ ಅಶ್ವತ್ ನಾರಾಯಣ್ ವಿರುದ್ಧ ಒಂದು ಪ್ರತಿಭಟನೆ ಆಗ್ತಾ ಇತ್ತು ಪ್ರತಿಭಟನೆ ಮಾಡ್ತೀರಿ ಯಾರೋ ಒಂದಷ್ಟು ಜನ ಕಾರ್ಯಕರ್ತರು ಒಂದ್ ಐವತ್ತು ಜನ ಸೇರಿ ಕಾರಿದ್ರು ಅಟ್ಲೀಸ್ಟ್ ಲೀಸ್ಟ್ ಜೋರಾಗಿ ಪ್ರತಿಭಟನೆ ಮಾಡಿ ಒಂದ್ ಅತಿಪಸರ ಜನ ಸೇರಿಸಿ ಪ್ರತಿಭಟನೆ ಮಾಡಿ ಶೋ ಮಾಡಿದ್ರೆ ಟಿಕೆಟ್ ರಾಮನಗರ ಭಾಷಣ ಮಾಡ್ತಾ ಗೌತಮ್ ಹೋಗವ್ರೆ ಬಟ್ ಗೌತಮ್ ಗೌಡ್ರು ಎಲ್ರ ಜೊತೆ ಕರ್ಕೊಂಡೋಗ್ಬೇಕು ಗಾಂಜಲಿ ಮಾಡೋದು ಆಗಲ್ಲ ಗೌತಮ್ ಗೌಡ್ರು ನಾನ್ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ನಂಗೆ ತುಂಬಾ ವಿಚಾರ ಆಯ್ತಿ ಅಂತ ಗಾಂಚಲಿ ಮಾಡೋ ಆಗಲ್ಲ ಬೆರಿಬೇಕು ಕಾರ್ಯಕರ್ತನ ಜೊತೆ ಕರ್ಕೋಬೇಕು ಬಂದ್ರಪ್ಪ ಏನ್ ಏನ್ ಸಮಸ್ಯೆ ಏನಾಯ್ತು ಏನ್ ಬೇಕು ಹೇಳ್ಬೇಕು ಹ್ಮ್ ಏ ನನ್ ಪಾಡ್ ನಾನು ಆಡಿದ್ದೆ ಆಟ ಅಂತಂದ್ರೆ ಬರಳವಾಡಿ ಅಷ್ಟೇ ರಾಮನಗರ ಸಹಿಸಲಾ ಅಂತಲ್ಲ ಈಗ ಪ್ರತಿಭಟನೆ ಮಾಡಿದ್ರೇನು ಸೂಪರ್ ಸುಪ್ರೀಂಗಳೇನಲ್ಲ ಹ್ಮ್ ಪ್ರತಿಭಟನೆ ಮಾಡ್ತಾವ್ರಲ್ಲ ಇವ್ರ ಯಾರೋ ಒಂದ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅವ್ರಿಗೆ ಯಾರ ಬಿರಿ ಐಪ್ ಸಿಕ್ಬಿಡ್ತಾ ಇತ್ತಲ್ಲ ಅಂತನ್ಬಿಟ್ಟು ಇವ್ರಿ ಇವರು ಅಷ್ಟು ಅಂತಂದ್ರೆ ಯಾವ್ದಾರ ಗೆದ್ದು ಪ್ರೂವ್ ಮಾಡ್ಕೊಂಡು ಹೋಗ್ಬೇಕಪ್ಪ ಇಕ್ಬಾಲ್ ಹುಸೇನ್ ಬಿಜೆಪಿ ಗೆಲ್ಲ ಠೇವಣಿ ಇತ್ತು ಇವ್ರ ಕಾಣಲ್ಲ ಇಲ್ಲಿ ಇಕ್ಬಾಲ್ ಹುಸೇನ್ ಇವ್ರು ಈ ಬಿಜೆಪಿ ಹಿಂಗೆ ಹಿಂಗ್ ನಡೀತಾ ಹೀಗಾಗಿ ನಿಖಿಲ್ ಆರಾಮಾಗಿ ಸೇಫು ಬಿಜೆಪಿಯವ್ರು ಒಟ್ಟಾಗಿ ಹೋಗಿ ಒಂದು ಮೂವತ್ತ್ ಸಾವಿರ ದಾಟಿದ್ರೆ ನಿಖಿಲ್ ಗೆ ಸಮಸ್ಯೆ ಇತ್ತು ಇದೆ ಹ್ಮ್ ಮೂವತ್ತಿಂದ ನಲ್ವತ್ ಸಾವಿರ ಓಟನ ಮೂವತ್ ಸಾವಿರ ಓಟನ ಬಿಜೆಪಿಯವ್ರು ಪಡೆದರೆ ಹ್ಮ್ ಇಕ್ಬಾಲ್ ಲಾಭ ಇದೆ ಇವ್ರ ಈ ಮೂವತ್ ಸಾವಿರಕ್ಕೆ ಹಿಂಗ್ ಮೂರ್ ಮೂರ್ ಮಾಡ್ಕೊಂಡ್ ನಿಂತವ್ರ ಜಗಳ ಜ ನರೇಂದ್ರ ಮೋದಿ ಬರೇ ಮಾರ್ಚ್ ಹನ್ನೊಂದನೇ ತಾರೀಕು ಬರ್ತಾವ್ರೆ ರಾಮನಗರ ರೋಡ್ ಮಧ್ಯ ಹೆಲಿಕಾಪ್ಟರ್ ಇಳಿಯೋದಂತೆ ರಾಮನಗರ ಚನ್ನಪಟ್ಟಣ ರೋಡ್ ಶೋ ಅಂತ ಮದ್ದೂರು ಸಮಾವೇಶ ಮಾಡ್ತಾವ್ರಂತೆ ಅಲ್ವಾ ಇಲ್ಲಿ ನಾಕ್ ಸಾವಿರ ಓಟ್ ಬಂದಿತ್ತು ರಾಮನಗರ ವಿಧಾನಸಭೆಯಲ್ಲಿ ಲಾಸ್ಟ್ ಟೈಮ್ ಆ ನಾಕ್ ಸಾವಿರದಲ್ಲಿ ನಾಲ್ಕು ನಾಲ್ಕು ದಿಕ್ಕವರ್ ಇಲ್ಲಿ ಮೋದಿ ಬಂದ್ರೆ ಕೈ ಹೇಳಾಡ್ಸಕ್ ಜನ ಇರಲ್ಲ ಹಂಗಾಗೋಯ್ತಾರೆ ಅವ್ ಮಾಡ್ಲಿಲ್ಲ ಕಿತ್ತಾಡ್ಕೊಂಡು ನಿಂತ ಇವ್ರ ಹೆಂಗಾರ ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ನಿಖಿಲ್ ಕುಮಾರಸ್ವಾಮಿ ನೆಮ್ಮದಿಯಾಗವ್ರೆ ಅವ್ರ ಎಲ್ಲಿ ಹಿನ್ನಡೆ ಇದೆ ಅಂತಿತ್ತಲ್ಲ ಮರಳವಾಡಿ ಆ ಭಾಗಕ್ಕೆ ಜಾಸ್ತಿ ಓಡಾಡ್ತವ್ರೆ ಮೊನ್ನೆ ಅಶ್ವಥ್ ಚಟಪಟಿ ಆಗಿದೆ ಚಟಾಪಟಿ ಆಗಿದೆ ಆದ್ರೆ ತಪ್ಪಿದೆ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ನಾನ್ ಹೇಗೆ ಚಿತ್ತಾಪುರದಲ್ಲಿ ಖರ್ಗೆ ಏನ್ ಮಾಡೋರು ಅಂತ ಕೇಳ್ತೀನೋ ಜೇವರ್ಗಿಲ್ ಅಜಯ್ ಸಿಂಗ್ ಏನ್ ಮಾಡೋರು ಅಂತ ಕೇಳ್ತೀನೋ ಅಟ್ ದಿ ಸೇಮ್ ಟೈಮ್ ರಾಮನಗರಕ್ಕೂ ಕೂಡ ಕುಮಾರಸ್ವಾಮಿ ಕೆಲವರು ಏನ್ ಹೇಳ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋರು ಇನ್ನೇನ್ ಕಟ್ಟೋರು ಅಂತ ಕೇಳ್ತಾರೆ ರಾಮನಗರ ನಗರದ ಟಿಪ್ಪು ಟಿಪ್ಪು ನಗರಕ್ಕೂ ಹೋದ್ರೆ ರೋಡ್ ಸರಿ ಇಲ್ಲ ಇದೇನು ರಾಮನಗರನಾ ಯಾವ್ದು ಉತ್ತರ ಕರ್ನಾಟಕ ಭಾಗ ಅಂತ ಅನ್ಸುತ್ತೆ ರಾಜ್ಯಕ್ಕೆ ನೀವು ರೈತರ ಸಾಲ ಮನ್ನಾ ಮಾಡಿ ಏನೇನೇ ಇರೋ ಆಗಿರ್ಬೋದೇನೋ ಬಟ್ ರಾಮನಗರಕ್ಕೊಬ್ಬರು ಶಾಸಕರೇ ಒಬ್ಬ ಮುಖ್ಯಮಂತ್ರಿ ರಾಜ್ಯಕ್ಕಾಗಿದ್ರು ಸಹ ಆಯಾ ಕ್ಷೇತ್ರಕ್ಕೆ ಶಾಸಕರೇ ಒಬ್ಬ ಆಗಿ ಮಾಡ್ಬೇಕ ನಾನ್ ಬಿಜಿ ಶಾಸಕಾಗಿ ಮಾಡ್ಬೇಕಂತ ಮಾಡ್ಲೇಬೇಕು ಯಾರು ಕೇಳಲ್ಲ ಆ ವಿಚಾರದಲ್ಲಿ ಆರೋಹಳ್ಳಿ ಮರಳವಾಡಿ ಭಾಗದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದ್ದು ಸತ್ಯ ಅದನ್ನೀಗ ಸರಿ ಮಾಡ್ಕೊಳ ಸರಿ ಮಾಡ್ಕೊಳ್ತಾರೆ ಅದನ್ನ ವಿರೋಧ ಕೂಡ ಫೇಸ್ ಮಾಡ್ತಾವೆ ಬಟ್ ನಿಖಿಲ್ ಗೊತ್ತಾಯ್ ರಿಯಲೈಸ್ ನನ್ನ ಅಪ್ಪ ಬಂದು ಗೆಲ್ಸಲ್ಲ ನಮ್ಮಅಮ್ಮ ಬಂದು ಗೆಲ್ಸಲ್ಲ ನಾನೇ ನಿಖಿಲ್ ಹೋಗ್ತಾವ್ರೆ ನಿಖಿಲ್ ಅಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ ನಾನ್ ಯಾರನ್ನೋ ನಮ್ಕಂಡ್ ರಾಜಕಾರಣ ಮಾಡ ಸರಿ ಇಲ್ಲ ಅಂತ ಅವ್ರ ಅನ್ಕೊಂಡವ್ರೆ ನಾನೇ ರಾಜಕೀಯ ಕ್ಷೇತ್ರ ನಾನೇ ಧುಮ್ಬೇಕು ರಿಯಾಲಿಟಿ ಏನ್ ಗೊತ್ತಾ ನಿಖಿಲ್ ಅಲ್ದೆ ಅನಿತಾ ಕುಮಾರ್ ಸ್ವಾಮಿ ಅವರು ನಿಂತಿದ್ರೆ ಕ್ಷೇತ್ರ ಹೆಂಗಿರ್ತಿರ್ಲಿಲ್ಲ ಕ್ಲಿಯರ್ ಕಟ್ ತಟ್ಟಲ್ಲಿಟ್ಟು ಕಾಂಗ್ರೆಸ್ ಅವರು ಕೊಟ್ಟಂಗಿರೋದು ಬಟ್ ನಿಖಿಲ್ ಕುಮಾರಸ್ವಾಮಿ ಬರಲಾಗಿ ಜೆಡಿಎಸ್ ಕಾರ್ಯಕರ್ತರಲ್ಲೂ ಜೋಶ್ ಬಂದಿದೆ ನೆಮ್ಮದಿ ಬಂದಿದೆ ಅವ್ರಿಗೂ ಬಂದಿದೆ ಗೌತಮ್ ಗೌಡ್ ಒಂದ್ ಸ್ಪೀಡ್ ಒಂದ್ ಸ್ವಲ್ಪ ಆತಂಕ ಆಗಿತ್ತು ಈಗ ಸ್ವಲ್ಪ ಬ್ರೇಕ್ ಆಗ್ತಾವ್ರಲ್ಲ ರಾಮನಗರ ಭಾಗದಲ್ಲಿ ಅವು ಇವು ಅಂತ ಈಗ ಅವರೇ ಕೆತ್ತಾಡ್ಕೊಂಡ್ ಸಾಯ್ತಾರೆ ಮೂವತ್ತು ದಾಟಲ್ಲ ಸೊ ಸ್ವಾಮಿ ನೆಮ್ಮದಿ ಆರಾಮಾಗಿ ನಿಖಿಲ್ ಕುಮಾರಸ್ವಾಮಿ ನೆಮ್ದಿಯಾಗಿ ರಾಮನಗರದಲ್ಲಿ ಲೀಡ್ ತಗೊಂಡಿದ್ದಾರೆ ಗೆಲುವನ್ನು ಕೂಡ ಸಾಧಿಸ್ತಾರೆ ಏನ ಸಮಸ್ಯೆ ಇಲ್ಲ ಅಂದ್ರೆ ಅಂತ ಅನ್ಕೋತೀನಿ ಅವರು ಇರೋ ಮೂರು ಮತ್ತೊಂದು ಜನ ಹಿಂಗ್ ಕಿತ್ತಾಡ್ತಿರ್ಬೇಕು ಹಿಂಗೆ ಬೆಳಿಗ್ಗೆ ಕಿತ್ತಾಡ್ತಾ ಇರ್ಬೇಕು ಬಿಜೆಪಿಗೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇ ನಿಖಿಲ್ ಕುಮಾರಸ್ವಾಮಿ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ